ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಹಿಂದೆ ನ್ಯೂಸ್ 6. ಸುದ್ದಿ ಎಂದರೆ ಸೇವೆ. ಚಿನ್ನದ ನಾಡಿನಲ್ಲಿ ಡೊಂಕು ಬಿದ್ದಿರುವ ರಸ್ತೆಗಳ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ನೋಡೋಣ, ಬನ್ನಿ. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಹಿಂದೆ ನ್ಯೂಸ್ 6. ಸುದ್ದಿ ಎಂದರೆ ಸೇವೆ. ಕೋಲಾರ ನಗರ ರಸ್ತೆಗಳ ಪರಿಸ್ಥಿತಿ ಹೇಗಿದೆ, ಅದ್ರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ನೋಡೋಣ, ಬನ್ನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವಿನೋದ್ ಕುಮಾರ್. ನಮ್ಮ ಹೆಸರು ಮಧುಸೂದನ್. ನಮ್ಮ ಹೆಸರು ಆನಂದ್. ಮಂಜುನಾಥ್. ಸರ್, ಈ ಕೋಲಾರಲ್ಲಿ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ನೋಡ್ತಿದ್ದೀರಲ್ವಾ, ಅದಕ್ಕೆ ಕಾರಣ ಏನು ಅಂತ ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡಿ. ಒಂದೂವರೆ ವರ್ಷದಿಂದ ಈಗ ಅಗದು ಒಂದೂವರೆ ವರ್ಷ ಆಗಿದೆ, ಆದರೆ ಇವತ್ತಿಗೂ ಅದನ್ನು ರೆಡಿ ಮಾಡ್ತಕ್ಕಂಥ ಒಂದು ಇದು ನಮಗೆ ಕಾಣಿಸ್ತಾ ಇಲ್ಲ. ನಮಗೆ ಇಲ್ಲಿನ ಪೊಸಿಷನ್ ಏನು ನಡೀತಾ ಇದೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿನ ರಾಜಕೀಯಗಳ ವ್ಯಕ್ತಿಗಳ್ದ ಇಲ್ಲ, ಕಾಂಟ್ರಾಕ್ಟ್ ವ್ಯಕ್ತಿಗಳ್ದ ಇಲ್ಲಿ ಯಾಕೆ ರೆಡಿ ಮಾಡ್ತಾ ಇಲ್ಲ ಅಂತ ನಮಗೆ ಅದು ಒಂದು ಇದು ಅರ್ಥನೇ ಸಿಗ್ತಾ ಇಲ್ಲ. ಯಾವ ರೀತಿ ನಾವು ಈ ರೀತಿ ಜೀವನ ಮಾಡಬೇಕು ಅನ್ನೋದು ಕೂಡ ನಮಗೆ ಇಲ್ಲಿನ ಪೆಟ್ರೋಲ್ ರೇಟ್ಗೆ, ಇಲ್ಲಿನ ಡೀಸೆಲ್ ರೇಟ್ಗೆ, ಗ್ಯಾಸ್ ರೇಟ್ಗೆ ಅದರಲ್ಲಿ ಮೈಲೇಜ್ ಬರಲ್ಲ. ಈಗ ಇಲ್ಲಿ ನಡೀತಕ್ಕಂಥದ್ದು 25 ರೂಪಾಯಿ ಮಿನಿಮಮ್ ಅಂತಾರೆ, ಮತ್ತು 30 ರೂಪಾಯಿ ಕೆಲವ್ರು ಕೊಡ್ತಾರೆ. ಆದರೆ ಕೇಳಿ ಇಸ್ಕೊಂಡ್ರು ಕೂಡ ಕೊಡ್ತಕ್ಕಂಥ ಒಂದು ಇದು ಜನರಲ್ ಪಾಪ ಅವ್ರಿಗೂ ನಾವು ಕೇಳೋದಕ್ಕೂ ನಮಗೊಂಥರ ಮುಜುಗರ ಆಗ್ತಾ ಇದೆ. ಮೀನ್ ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಓಡಿಸ್ಬೇಕು, ಇಲ್ಲಿ ಬರ್ತಕ್ಕಂಥ ಮೈಲೇಜ್ ಏನು ಬರುತ್ತೆ, ಇಲ್ಲಿ ರೋಡ್ಸ್ ವ್ಯವಸ್ಥೆ ಏನಿದೆ, ಅದನ್ನು ಯಾರನ್ನ ಕೇಳಬೇಕು ಯಾರನ್ನಿಲ್ಲ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇರೋದ್ರಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ, ಕಷ್ಟ ಸುಖ ಇರೋದ್ರಲ್ಲಿ ಅನುಭವಿಸ್ತಾ ಇದ್ದೀರಿ. ಇದು ರಾಜಕೀಯ ಒತ್ತಡ ಅಂದರೆ ಇಲ್ಲಿ ವೋಟ್ ಹಾಕ್ಸ್ಕೊಳ್ಳೋದಕ್ಕೆ ಮಾತ್ರ ತಗೊಂತಾರೆ. 5 ವರ್ಷ ಅವರು ಏನು ಮಾಡ್ಕೊಬೇಕು ಅದನ್ನು ಮಾಡ್ಕೊತಾ ಇದ್ದಾರೆ ಹೊರತು ಜನರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ, ಕಿಂಚಿತ್ತು ಕಾಳಜಿ ಇಲ್ಲ ಅವ್ರಿಗೆ. ಅಂಥವ್ರಿಗೆ ಯಾವ ರೀತಿ ವೋಟಿಂಗ್, ಯಾವ ರೀತಿ ವೋಟೇ ಬ್ಯಾನ್ ಮಾಡಿಬಿಟ್ಟು ಇಲ್ಲಿ ಮಿಲಿಟ್ರಿ ಗೌರ್ಮೆಂಟ್ ಕೊಟ್ಬಿಟ್ರೂ ಒಳ್ಳೇದು ಅನಿಸ್ತಾ ಇದೆ ನಮಗೆ. ಅಷ್ಟೊಂದು ಪರಿಸ್ಥಿತಿ ಅಷ್ಟೊಂದು ಅನುಭವಿಸ್ತಾ ಇದ್ದೀವಿ. ಈ ಪರಿಸ್ಥಿತಿಗೆ ಏನು ಮಾಡೋ ಅಂತ ನಮ್ಮ ಸಜೆಷನ್ಗೆ ನಮಗೆ ಅರ್ಥನೇ ಸಿಗ್ತಾ ಇಲ್ಲ. ಇಲ್ಲಿ ಬದುಕೋದು ಯಾವ ರೀತಿ ಬದುಕಬೇಕು, ಜನ ಯಾವ ರೀತಿ ಅನುಭವಿಸ್ತಾ ಇದ್ದಾರೆ, ಜನ ಕಷ್ಟ ಏನು ಅದನ್ನು ಕೇಳ್ತಕ್ಕಂಥ ಒಬ್ಬ ಈ ಅಧಿಕಾರಿನೂ ಇಲ್ಲ. ಇಲ್ಲಿ ಇಲ್ಲಿನ DC ಏನು ಮಾಡ್ತಾ ಇದ್ದಾರೆ ಆಲ್ರೆಡಿ, ಯಾಕೆ ಇದು ಮಾಡ್ತಾ ಇದ್ದಾರೆ, ನಾವು ಯಾರನ್ನ ಕೇಳಬೇಕು, ಕೇಳೋ ಅಂತ ಇದು ಕೂಡ ಇಲ್ಲ. ಆ ರೀತಿ ಇಲ್ಲಿ ತೋರ್ತಾ ಇದೆ. ನಿಜವಾಗಲೂ ಅಲರ್ಟ್ ಮಾಡಲೇಬೇಕಾಗುತ್ತೆ, ಅಷ್ಟೊಂದು ಹದಗೆಟ್ಟೋಗಿದೆ ಈ ಕೋಲಾರ. ಕೋಲಾರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಒಂದು ಹಳ್ಳಿಗಿಂತ ಕಡಬಟ್ಲಾಗಿದೆ. ಒಂದು ಹಳ್ಳಿಯಲ್ಲಿ ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ಚೆನ್ನಾಗಿದೆ, ರೋಡ್ಸ್ ಆಗಲಿ, ಇನ್ನೊಂದು ನೀರಿನ ಅವೈಲಬಲ್ ಆಗಲಿ, ಎಲ್ಲ ಚೆನ್ನಾಗಿದೆ. ಆದರೆ ಈ ಕೋಲಾರಲ್ಲಿ ಒಂದು ಹಳ್ಳಿಗಿಂತ ಕಡಬಟ್ಲು ಅಂತ ನಾವು ಹೇಳ್ತಾ ಇದ್ದೀವಿ. ಅಷ್ಟೊಂದು ಡಿಸ್ಟ್ರಿಕ್ಕು, ಮತ್ತು ಕೋಲಾರ ಒಂದು ಮೇನ್ ಹೆಡ್ ಕ್ವಾರ್ಟರ್, ಅದನ್ನೇ ನೋಡ್ತಕ್ಕಂಥವ್ರು ಇಲ್ಲಿ ಅವಮಾನ ಆಗ್ತಾ ಇದೆ. ಡಿಸ್ಟ್ರಿಕ್ ಅನ್ನೋದಕ್ಕೆ ಅವಮಾನ ಆಗ್ತಾ ಇದೆ. ಪಕ್ಕದಲ್ಲಿ ನೋಡಿದ್ರೆ ಈ ಬಂಗಾರಪೇಟೆ ನೋಡಿ, ಚಿಂತಾಮಣಿ ನೋಡಿ, ಇಲ್ಲ ಮುಳಬಾಗಲ್ ನೋಡಿ, ಇಲ್ಲ ಮಾಲೂರು ನೋಡಿ, ಎಷ್ಟು ಚೆನ್ನಾಗಿದೆ ರೋಡು ಅನ್ನೋದು. ಶ್ರೀನಿವಾಸಪುರ ನೋಡಿ ಮೇನು ಎಷ್ಟು ಚೆನ್ನಾಗಿದೆ. ಇಲ್ಲಿನ ರಾಜಕೀಯ ವ್ಯಕ್ತಿಗಳಾಗಲಿ, ಇಲ್ಲಿನ DC ಆಗಲಿ ಯಾಕೆ ಅದನ್ನು ತಗೊತಾ ಇಲ್ಲ? ಅವರು ಮೇನ್ ಇರಬೇಕಾಗಿರೋದು ಕೋಲಾರ ನೋಡಬೇಕಾಗಿರೋದು, ಅದನ್ನೇ ಇಲ್ಲ. ಮತ್ತು ಇನ್ನು ಹಳ್ಳಿಗಳು ಏನು ನೋಡ್ತಾರೆ, ಇಲ್ಲ ಹಳ್ಳಿಗಳಲ್ಲಿ ಈಗ ಮಾಡ್ತಾ ಇರೋದು ಏನಿದೆ ಏನಿಲ್ಲ, ಈ ಸ್ಕೂಲ್ ಆಗಲಿ ಕಾಲೇಜುಗಳಾಗಲಿ ಎಲ್ಲ ಓಪನ್ ಆಗಿದೆ, ಆದರೆ ರೋಡ್ಸ್ ಇಲ್ಲ, ಇಲ್ಲಿನ ವ್ಯವಸ್ಥೆನೇ ಹದಗೆಟ್ಟೋಗಿದೆ. ತಪ್ಪು ಯಾರ್ದು ಅಂತ ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಯಾರು ಕೇಳಬೇಕು ಮೇನ್. ಮೇನ್ ರೋಡ್ಸ್ ನೀಟ್ನೆಸ್ ಬೇಕು ಮೇನ್. ಆ ಡಸ್ಟ್, ಮಕ್ಕಳು ಪಾಪ ಚಿಕ್ಕ ಮಕ್ಕಳನ್ನ ಎತ್ಕೊಂಡ್ಬರ್ತಾರೆ ಆ ಡಸ್ಟಲ್ಲಿ. ನಿಜವಾಗ್ಲೂ ಅವ್ರ ಪರಿಸ್ಥಿತಿ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇದನ್ನು ಯಾವ ರೀತಿ ಸಾಲ್ವೇಷನ್ ಬರ್ತದೋ ಇಲ್ಲವೋ ಏನೋ ಒಂದು ಚೂರು ಅರ್ಥ ಆಗ್ತಾ ಇದೆ. ಓಕೆ, ನಾವೇ ಮಾಡ್ಕೊಂಡಿರೋದು, ಇಂಥವ್ರನ್ನ ಕೆಲಸಿಬಿಟ್ಟು ನಾವು ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀರಿ. ಈ ರೋಡ್ಗಳಲ್ಲಿ ಗಾಡಿಗೆ ಓಡಾಡೋಕ್ಕಾಗೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ ಅಂತಂದರೆ ಗಾಡಿಗೆ ಬರೀ ರಿಪೇರಿಗಳೇ, ಅದರಲ್ಲಿ ಗ್ಯಾಸ್ ರೇಟ್ಗಳು ಬೇರೆ ಜಾಸ್ತಿ ಆಗಿದೆ. ಈ ರೋಡ್ಗಳು ಈ ಥರ ಇದೆ, ಗ್ಯಾಸ್ ರೇಟಿಗೆ ಜಾಸ್ತಿ ಆಗಿರೋದಕ್ಕೆ ನಾವು ದುಡ್ದಿದ್ದು ನಾವೇ ತಿನ್ನೋಕ್ಕಾಗ್ತದೆ, ಬರೀ ಗ್ಯಾಸ್ಗೆ ಹಾಕ್ತಾಯಿದ್ದೀರಿ, ಇನ್ನು ಮನೆಗೆ ಎತ್ಕೊಂಡೋಗೋದೇನೋ ಅಂಥದ್ರಲ್ಲಿ. ಈ ಜನಗಳು ನೋಡಿದ್ರೆ ಬಂದು ಯಾರು ಕೇಳೋರಿಲ್ಲ, ಒಂದಿಲ್ಲ ಯಾರು ಗೆದ್ದಿದ್ದಾರೋ ಅವ್ರು ಬಂದು ಏನು ಕೇಳೋದಿಲ್ಲ, ಒಂದಿಲ್ಲ. ಯಾವಾಗ ಒಂದು ಸರಿ ಕಾಣಿಸ್ತಾರೆ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟು. ಅದು ಬಿಟ್ಟರೆ ಇನ್ನೇನಿಲ್ಲ ಮೇಡಮ್. ಸುಮ್ಮನೆ ಇಲ್ಲಿ ಕಾಟಾಚಾರಕ್ಕೆ ಗಾಡಿ ಓಡಿಸ್ಕೊಂಡು
ಸದ್ಯಕ್ಕೆ ಜೀವನ ಮಾಡಬೇಕು, ಇದನ್ನು ಮಾತ್ರ ನಾವು ನೋಡ್ಕೊತಾ ಇದ್ದೀರಿ ಅಷ್ಟೇ. ಮನೆಗೆ ತೊಗೊಂಡೋಗಿ ಹಾಕೋದೇನಿಲ್ಲ, ಬರೀ ನಾವು ಇಲ್ಲಿ ಎರಡೊತ್ತು ತಿಂತಾ ಇದ್ದೀರಿ, ಊಟ ಮೂರೊತ್ತು ತಿನ್ನೋದು ಎರಡೊತ್ತು ತಿಂತಾ ಇದ್ದೀರಿ, ನೀರು ಕುಡ್ಕೊಂಡು ಬದುಕ್ತಾ ಇದ್ದೀರಿ. ನಾವು ಇನ್ನೇನು ಹೇಳೋಕ್ಕಾಗಿಲ್ಲ, ಆಗೋದಿಲ್ಲ. ಯಾರನ್ನ ಬರಲಿ ಅಂಥವರೇ ಬರೋದು, ನಮ್ಮದೇ ತಪ್ಪು. ಅಂಥ ಜನಗಳು ಬರ್ತಾವ್ರೆ, ಬೇರೆ ವಿಧಿ ಇಲ್ದಿರ ಸುಮ್ಮನೆ ಓಟ್ ಹಾಕಬೇಕು ಆಗ್ತಾಯಿದ್ರಿ, ಗೆದ್ಕೊಂಡು ಹೋಗ್ತಾರೆ ಅವ್ರ ಪಾಡ್ಗವರು, ಇನ್ನೇನು ಮಾಡೋಕ್ಕಾಗುತ್ತೆ. ನಗರಸಭೆಯಿಂದ ಮಾಡಬೇಕು, ಆ ನಗರಸಭೆಗೆ ಟ್ಯಾಕ್ಸ್ ಬಂದರೆ ಸರಿಯಾಗಿ ಮಾಡ್ತಾರೆ, ಜನನೇ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಎಲ್ಲಿಂದ ಮಾಡ್ತಾರೆ? ಬರ್ತದೆ ಫಂಡ್ಸು ಮಾಡಬೇಕು, ಸರಿಯಾಗಿ ಮಾಡಲ್ಲ. ಜನಗಳಿಗೂ ಇರಬೇಕು ಅವೇರ್ನೆಸ್ಸು, ಜನಗಳಿಗೂ ಅವೇರ್ನೆಸ್ ಇಲ್ಲ, ಟ್ಯಾಕ್ಸ್ ಸರಿಯಾಗಿ ಕಟ್ಟಲ್ಲ, ಅವರು ಮಾಡಲ್ಲ. ಆದರೂ ಮಾಡಬೇಕು, ಸರ್ಕಾರದಲ್ಲಿ ಪಾಪ ದುಡ್ಡಿಲ್ಲ, ಕರೋನಾ ಅಲ್ವಾ, ದುಡ್ಡಿಲ್ಲ, ಏನು ಮಾಡ್ತಾರೆ? ಫಂಡ್ಸ್ ಬರಬೇಕಲ್ಲ ಮೇಡಮ್, ಸರ್ಕಾರ ಫಂಡ್ ರಿಲೀಸ್ ಮಾಡಿದ್ರೆ ಮಾಡ್ಬೋದು. ಜನಗಳಿಗೆ ಮೇನ್ ಅವೇರ್ನೆಸ್ ಇರಬೇಕು, ಜನಗಳಿಗೆ ಅವೇರ್ನೆಸ್ ಇಲ್ಲ, ಅವಾಗ ಸ್ವಚ್ಛತೆ ಕಾಪಾಡಿಕೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ, ಇಲ್ಲ ಅಂದರೆ ಎಲ್ಲಿ ಬರ್ತದೆ? ನಾವೇ ಅಲ್ವಾ? ಯಾವ ಥರ ಅಂದರೆ ಈಗ ನಮ್ಮ ನಾವಿರೋವಂಥ ಪರಿಸರ ನಾವು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದಿರಬೇಕು, ಅದಿಲ್ಲ ಏನು ಮಾಡೋಕ್ಕಾಗುತ್ತೆ? ನಮಗಿರ್ಬೇಕು ಫಸ್ಟು, ನಮಗೆ ಇಲ್ಲ ಅಂದರೆ ಫಸ್ಟ್ ನಮ್ಮಿಂದ ಶುರು ಆಗಬೇಕು. ನಮ್ಮಿಂದನೇ ಶುರು ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಫಸ್ಟ್ ನಮ್ಮಿಂದ ತಾನೇ ಶುರು ಆಗಬೇಕು, ಫಸ್ಟ್ ನಮ್ಮಿಂದ ಶುರು ಆಗಬೇಕು, ಫಸ್ಟ್ ನಾವು, ಆಮೇಲೆ ಸರ್ಕಾರ ಬಗ್ಗೆ ಕೇಳುವುದು. ನಮಗೆ ಇಲ್ಲ ಅವೇರ್ನೆಸ್, ಇನ್ನು ಪಾಪ ಸರ್ಕಾರನೂ ಏನು ಮಾಡ್ತದೆ? ನಗರಸಭೆ ಅವರು ಎಲ್ಲ ಸೇರಿ ಈ ರೋಡ್ನ ರೆಡಿ ಮಾಡಿಸ್ಬೇಕು, ಇಲ್ಲದ್ರೆ ಎಲ್ಲ ಹಾಳಾದಿಂದ ಎಲ್ಲ ಬಿದ್ದು ಹಾಳಾಗಿ ಹೋಗ್ತಾ ಇದೆ, ರೈತರೆಲ್ಲ ಬಿದ್ದು ಮಕ ಮೂತಿ ಎಲ್ಲ ಹೋಗ್ತಾ ಇದೆ. ರಸ್ತೆ ಎಲ್ಲ ಗುಂಡಿಗೆ ಬಿದ್ದು ಗಡ್ಡೆ ಮಾಡ್ದಂಗೆ ಅದೇ. ಎಲ್ಲ ಸೇರಿ ನಗರಸಭೆ ಅವರು, ಎಮ್ ಎಲ್ಗಳು, ಎಂ ಪಿಗಳು, ಉಸ್ತುವಾರಿ ಮಿನಿಸ್ಟ್ರಿಗೆಲ್ಲ ಸೇರಿ ಇನ್ನ ರೆಡಿ ಮಾಡ್ಬೇಕು, ಇಲ್ಲ ಎಲ್ಲ ರೈತರೆಲ್ಲ ಹೋಗ್ತಾವ್ರೆ, ಪಬ್ಲಿಕ್ ಗಾಡಿಗಳೆಲ್ಲ ಬಿದ್ದು ನೋಡ್ತಾರೆ. ಈ ಪರಿಸ್ಥಿತಿಗೆ ಎಮ್ ಎಲ್ಗಳು, ಎಂ ಪಿಗಳು ಎಲ್ಲನೂ ಒಗ್ಗಟ್ಟಾಗಿ ಮಾಡಬೇಕು. ಅದಕ್ಕೆ ನಮ್ಮ ಎಲ್ಲ ಸೇರಿ ಏನೂ ಮಾಡಿಲ್ಲ, ಎಲ್ಲ ರೋಡ್ಗಳೆಲ್ಲ ಹಾಳಾಗಿ ಹೋಗಿವೆ, ಕೆರೆ ಕುಂಟಿ ಏನು ಗಮನ ಮಾಡಲ್ಲ, ನಿದ್ದೆ ಹೋಗ್ತಾನೆ ಮನೆಯಲ್ಲಿ. ನಾವು ಮಾಡಿದ ಗೌಡ್ರಿಗೆ ಅಭಿಮಾನನೇ ಇಲ್ಲ. ಮುಂದಿನ ಸಲ ಇದೇ ಥರ ಮಾಡಿದ್ರೆ ಮುಂದಿನ ಸಲ ಓಟೆ ಯಾರೂ ಮಾಡಲ್ಲ ಪಬ್ಲಿಕ್. ಗುತ್ತಿಗೆದಾರರು, ಗುತ್ತಿಗೆದಾರರು ಗುತ್ತಿಗೆದಾರ ಸರಿಪಡಿಸ್ಬೇಕು. ನಮ್ಮ ಎಮ್ ಎಲ್ ಎ ಅವರು ಸರಿಯಿಲ್ಲ ಇಲ್ಲಿ. ಎಮ್ ಎಲ್ ಎ ಅವರು ಕಾಂಗ್ರೆಸ್ಗೆ ರಿಸರ್ವ್ ಇದು ಮಾಡಿ ಜೆ ಡಿ ಎಸ್ ಮಾಡಿ ಹೋಗಿದೆ, ಅವರು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ, ಸಾರ್ವಜನಿಕ ಭಾಳ ತೊಂದರೆ ಆಗ್ತಾ ಇದೆ. ಗುತ್ತಿಗೆದಾರರು ಕಾರಣ 90%. ಎಲ್ಲ ಆಗ್ತಾರೆ, ಗುತ್ತಿಗೆದಾರರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಎಷ್ಟು ನೋಟಿಸ್ ಮಾಡಿದ್ರು ಕ್ಯೂ ಮೇಲೆ ಹಾಕ್ಕೊಳ್ತಾ ಇಲ್ಲ, ಅವ್ರು ಏನೋ ಪ್ರಾಬ್ಲಮ್ ಹೇಳ್ಕೊಳ್ತಾ ಇದ್ದಾರೆ. ರೋಡ್ ಅಂತ ಸರಿ ಮೇಲೆ ಕೋಲಾರ ಸರಿ ಹೋಗಿದೆ, ಸರಿಪಡಿಸ್ಬೇಕು. ಇಲ್ಲಿ ಶಾಸಕರು ಸರಿಯಿಲ್ಲ, ಅವರು ಸರಿಯಿಲ್ಲ, ಅದರಿಂದ ಇನ್ನು ಕೆಲವು ದಿವಸ ನೋಡಿ ಇನ್ನು ಸಾರ್ವಜನಿಕ ಪ್ರತಿಭಟನೆ ಮಾಡಿದೆ, ಆಮೇಲೆ ಸರಿ ಹೋಗಿ ಮಾಡ್ರು. ಮಾಡಿದ್ದು ಮತ್ತೆ ಮರಬೇಕಲ್ಲ, ಟೈಮ್ ಬಂದಾಗ ಅವ್ರನ್ನ ಇದು ಮಾಡಬೇಕು. ಇವಾಗ ನಾವು ಮಧ್ಯದಲ್ಲಿ ಏನು ಮಾಡೋಕ್ಕಾಗ್ತದೆ? ಮಧ್ಯಾಹ್ನ ಮಧ್ಯೆ ನಾವು ಅವ್ರ ಬಗ್ಗೆ ನಾವು ಮಾತಾಡ್ಬೋದೇ ಹೊರತು ಅವರಿಂದ ನಾವು ಸ್ಪಂದನೆ ಏನು ಮಾಡೋಕ್ಕಾಗಲ್ಲ. ಈ ಸಲ ಎಮ್ ಎಲ್ ಎನ ಮೂರ್ನಾಮ ಇಟ್ಬಿಟ್ಟು ಮನೆಗೆ ಕಳಿಸ್ತಾರೆ, ಜನಕ್ಕೆಲ್ಲ ತೀರ್ಮಾನ ಮಾಡಿದ್ದಾರೆ. ಈ ಸಲ ಮನೆಗಂತೂ ಕಳಿಸೋದಂತೂ ಗ್ಯಾರಂಟಿ, ಏನೂ ಕೆಲಸ ಮಾಡಿಲ್ಲ ಬಂದಾಗಲಿಂದ, ಯಾವ ರೋಡು ಏನೂ ಇದಿಲ್ಲ. ಬೇಕಾಗಿರೋರ್ಗೆ ಟೆಂಡರ್ ಮಾಡಿದ್ದಾರೆ, ಟೆಂಡರ್ ಮಾಡಿ ಒಬ್ಬರು ವರ್ಕ್ ಆಗಿದೆ ಒಂದು ರೋಡು, ಇನ್ನು ಎರಡು ರೋಡ್ ಆಳ್ಬಿದ್ದೋಗಿದೆ. ಜನಗಳೆಲ್ಲ ತುಂಬ ತೊಂದರೆ ಬೀಳ್ತಾ ಇದ್ದಾರೆ, ಇಲ್ಲಿ ಏನು ಕೆಲಸ ನಡೆದಿಲ್ಲ. ಈ ಸಲ ಅಂತೂ ಶಾಸಕರು ಮನೆಗೆ ಹೋಗೋದು ಗ್ಯಾರಂಟಿ. ಯಾರು ಕೆಲಸ ಮಾಡ್ತಾರೋ ಅಂಥವ್ರಿಗೆ ಆಯ್ಕೆ ಮಾಡ್ತೀವಿ. ಏನೋ ಅಪ್ ಮಾಡಿದ್ದಾರೆ ಅವ್ರನ್ನ ಅನು ಇದು ಮಾಡ್ಕೊಂಡಿಲ್ಲ, ಅದನ್ನ ಈ ಸಲ ಅಂತೂ ಗ್ಯಾರಂಟಿ ಹೋಗೋದು ಮನೆಗೆ ಅಂತ ಗ್ಯಾರಂಟಿ. ಸರ್ಕಾರ ಕೋಲಾರ ಜಿಲ್ಲಾ ಕೇಂದ್ರ ಇದು, ಜಿಲ್ಲಾ ಕೇಂದ್ರ ಅಭಿವೃದ್ಧಿ ಆಗಲಿ ಅಂತ ಕೋಟ್ಯಾಂತರ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ, ಕಾನೂನು ಪ್ರಕಾರ ಟೆಂಡರ್ ಮಾಡಿದ್ದಾರೆ. ಆದರೆ ಗುತ್ತಿಗೆದಾರರು ನಾವು ರಾಜಕೀಯವಾಗಿ ಪ್ರಭಾವ ಇದ್ದೀರಿ ಅನ್ನೋ ಒಂದೇ ಕಾರಣಕ್ಕೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಇದ್ದಂಥ ಒಳ್ಳೆ ರೋಡನ್ನು ಕಿತ್ತಾಕಿ ಈಗ ಕೆಲಸನೂ ಮುಗಿಸ್ದೆ ಏನೂ ಮಾಡಿದೆ. ಇವತ್ತು ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲಿ ಜಿಲ್ಲಾಡಳಿತ ಏನಾಗಿದೆ, ಒಬ್ಬ ಗುತ್ತಿಗೆದಾರನು ಪ್ರಭಾವ ವ್ಯಕ್ತಿ ಆಗಿರೋದ್ರಿಂದ ಅವನ ಮೇಲೆ ಏನೂ ಕ್ರಮ ಕೈಗೊಳ್ಳದೆ ಮೌನವಾಗಿದೆ ಜಿಲ್ಲಾಡಳಿತ. ನಾವು ಸರ್ಕಾರ ದೂಷಣೆ ಮಾಡೋದಲ್ಲ, ಇಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಫಸ್ಟು ಈ ಗುತ್ತಿಗೆದಾರನ ಮೇಲೆ ಕೇಸ್ ಮಾಡಬೇಕು, ಬ್ಲ್ಯಾಕ್ ಲಿಸ್ಟ್ ಸೇರಿಸ್ಬೇಕು, ಮರು ಟೆಂಡರ್ ಬೇರೆಯವ್ರಿಗೆ ಕೆಲಸ ಕೊಡಬೇಕು. ಅವ್ನು ಮಾಡಲ್ಲ, ಇವರು ಅವನ ಮೇಲೆ ಕ್ರಮ ತಗೊಳಲ್ಲ. ಯಾವಾಗವರೆಗೂ ಇವ್ರು ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಳಲ್ಲ, ಆವಾಗವರೆಗೂ ನಾವು ಜನ ಪರಿತಪಿಸ್ಬೇಕಾಗುತ್ತೆ. ತುಮಕೂರಿಗೆ 70 ಕಿಲೋಮೀಟರು, ನೀವು ಜಿಲ್ಲಾ ಕೇಂದ್ರಗಳಲ್ಲಿ 30 ಜಿಲ್ಲೆಗಳಿದೆ ಕೋಲಾರದಲ್ಲಿ. ಇಲ್ಲಿ ನಿರಂತರವಾಗಿ ಕಾಂಗ್ರೆಸ್ಸು ಎಂ ಪಿ ಅವರು ಜಿ ವೈ ಕೃಷ್ಣನ್ ಅವರು 4 ಸಲ ಆಗಿದ್ದರು, ಕೆ ಎಚ್ ಮುನಿಯಪ್ಪ ಅವರು 4 ಸಲ ಆಗಿದ್ದರು, ಶ್ರೀನಿವಾಸ ಗೌಡರು ಒಂದೇ ಪಕ್ಷದಿಂದ 4 ಸಲ ಎಂ ಎಲ್ ಎ ಆಗಿದ್ದರು.
ಆ ಹೊರತೂರು ಪ್ರಕಾಶ್ ಬಂದಾಗ ಅಲ್ಪ ಸ್ವಲ್ಪ ಕೆಲಸ ನಡೆದಿತ್ತೆ ಹೊರತುನು ಈ ಕೋಲಾರ ನಗರದ ಅಭಿವೃದ್ಧಿ ಬಂದು ಮತ್ತು ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ದರು ಸಾಮರಂಗಪ್ಪ ಅವರು, ಅವರು ಒಂದು ಅವಧಿಯಲ್ಲಿ 8 ವರ್ಷದಲ್ಲಿ ಕೋಲಾರ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದ್ದು ಬಿಟ್ಟರೆ ಹಿಂಗೆ ನಗರಕ್ಕೆ ಯಾರು ಯಾವುದೇ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಏನು ಕೆಲಸನೇ ಮಾಡಲಿಲ್ಲ. ಈಗ ಕಳೆದ ಚುನಾವಣೆಯಲ್ಲಿ ಇಲ್ಲಿ ಬಿ ಜೆ ಪಿ ಎಂ ಪಿ ಸೆಲೆಕ್ಟ್ ಆದಮೇಲೆ ಈ ಕೋಲಾರ ನಗರಕ್ಕೆ ಒಂದು ಸ್ವಲ್ಪ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಮೊದಲು ಯಾರು ಸಿ ಎಚ್ ವೆಂಕಟರಮಣಪ್ಪ ಅವರು ಮಾಡಿದರು, ಅದು ಬಿಟ್ಟರೆ ಬೇರೆ ಇನ್ನು ಯಾರು ಇದು ಮಾಡಲೇ ಇಲ್ಲ. ಇದು ನಾನಾ ಕಾರಣಗಳಿಗೆ ಜಿಲ್ಲಾ ಕೇಂದ್ರ ಅಂತೇಳ್ಬಿಟ್ಟು ಕೋಲಾರ ಈ ರಸ್ತೆಗಳು ನೋಡಿದ್ರೆ, ಈ ಚರಂಡಿ ವ್ಯವಸ್ಥೆ ನೋಡಿದ್ರೆ, ಲೇಔಟ್ಗಳು ದಾರಿ ಇಳ್ದೇ ಇರೋದು ನೋಡಿದ್ರೆ, ಇದು ಕೋಲಾರ ನಗರ ಅಂತಲೇ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ನಮಗೆ. ಆ ಥರ ಇದೆ. ಅದರಿಂದ ಸರಿಪಡಿಸೋದನ್ನಿಲ್ಲ. ನಾವು ಸಾರ್ವಜನಿಕರಿಂದ ಏನು ಟ್ಯಾಕ್ಸಸ್ ಬರುತ್ತೆ ಅದನ್ನು ಏನು ಅಲೋಕೇಶನ್ ಆಗುತ್ತೆ, ಈ ಪ್ರಜಾಪ್ರತಿನಿಧಿ ವ್ಯಕ್ತಿಗಳು ಆಯ್ಕೆ ಆಗಿರ್ತಾರಲ್ಲ, ಶಿಸ್ತುಬದ್ಧವಾಗಿ ಅದಕ್ಕೆ ಕೆಲಸ ಮಾಡಬೇಕು. ಅವರು ಆ ಬಂದಿರೋ ಅಲಾಟ್ಮೆಂಟ್ಸ್ನ ಸರಿಯಾದ ನ್ಯಾಯಯುತವಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಅದನ್ನು ವೆಚ್ಚ ಮಾಡಬೇಕು. ಯಾರು ಮಾಡಿದ ತಪ್ಪು ಅಂತ ಹೇಳಿದ್ರೆ, ಇವಾಗ 5 ವರ್ಷಕ್ಕೊಂದ್ಸಲ ಚುನಾವಣೆ ಆಗುತ್ತೆ, ಅದು ಎಲೆಕ್ಟ್ ಆದಮೇಲೆ ಅಲೋಕೇಶನ್ ಆಗುತ್ತೆ. ನಾವು ಎಲೆಕ್ಟ್ ಮಾಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಮೆಜಾರಿಟಿ ಬರ್ತಾರೋ ಅವರು ಅವರು ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ, ಜನಸೇವೆ ಮಾಡೋದಕ್ಕೋಸ್ಕರವಾಗ್ಲೇ ಜನ ಅವ್ರನ್ನ ಎಲೆಕ್ಟ್ ಮಾಡೋದು. ಆ ಒಂದು 5 ವರ್ಷ ಜವಾಬ್ದಾರಿ ತೆಗೆದುಕೊಂಡು ಅವ್ರ ಕೆಲಸ ಮಾಡಬೇಕು. ನಮ್ಮ ಕೆಲಸ ಆಯಿತು, ಅವ್ರ ಕೆಲಸ ಅಭಿವೃದ್ಧಿ ಮಾಡದೇ ಇದ್ರೆ ಹೆಂಗೆ ಅಭಿವೃದ್ಧಿ ಆಗುತ್ತೆ? ಯಾವುದೇ ಅವ್ರ ವೈಯಕ್ತಿಕವಾಗಿ ಅವರು ಅಭಿವೃದ್ಧಿ ಆಗೋದಿಲ್ವ? ವರ್ಷ ವರ್ಷ ತಿಂಗಳು ತಿಂಗಳು ದಿನ ದಿನ ಆ ಥರ ಅಭಿವೃದ್ಧಿ ಮಾಡಬೇಕು. ಅವರೂ ಸೇವೆ ಮಾಡೋದಕ್ಕೆ ಮನಸ್ಸಿರೋರು ಮಾತ್ರ ಬರಬೇಕು ಸೇವೆ ಮಾಡೋದಕ್ಕೆ, ಇಲ್ಲಾಂದರೆ ಸುಮ್ಮನೆ ಎದ್ದುಬಿಡ್ಬೇಕು. ಕೋಲಾರ ಡಿಸ್ಟಿಕ್ ಅಂದರೆ ಯಾವುದೇ ರೀತಿ ಅಂದರೂ ರೋಡ್ ಫೆಸಿಲಿಟಿ ಇಲ್ಲೇ ಇಲ್ವ ಇಲ್ಲಿ ಅಂದ್ರೆ. ಕೋಲಾರ ಡಿಸ್ಟಿಕ್ ಒಂದು ಚಿನ್ನದ ಗಣಿ ಅಂತ ಹೇಳ್ತಾರೆ, ಯಾವ ರೀತಿ ಚಿನ್ನದ ಗಣಿ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಜನಗಳನ್ನು ಎಲ್ಲರೂ ಪ್ರತಿಯೊಬ್ಬರನ್ನ ಓಟ್ ಕೇಳೋಕ್ಕಾದ್ರೆ ಓಟ್ ಕೇಳ್ತಾರೆ, ಓಟಾಗಿ ಅಂತಬಿಟ್ಟು ರೋಡ್ ಅಂತೂ ಯಾರು ಮಾಡಿಸೋದಿಲ್ಲ. ಪ್ರತಿಯೊಂದು ರಾಜಕಾರಣಿ ಎಲ್ಲರೂ ರಾಜಕಾರಣಿ ಇದೆ. ಇವಾಗ ನಾನು ಹೇಳ್ತಾರಪ್ಪ, ಇವನು ಯಾರೋ ಬೇರೆ ಡಿಸ್ಟಿಕ್ ಅವ್ನು ಬಂದುಬಿಟ್ಟು ನಮ್ಮ ಬಗ್ಗೆ ಕೋಲಾರ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ಅಂತಂದರೆ ಸತ್ಯ ಒಲೈತೀನಿ, ಪ್ರತಿಯೊಂದು ಪ್ರೆಗ್ನೆಂಟ್ ಆಗಿರ್ತಾರೆ, ಪ್ರತಿಯೊಬ್ಬರ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅವ್ರಿಗೆ ತೊಂದರೆ ಆಗುತ್ತೆ. ಅವ್ರು ಏನಂತ ಅವ್ರ ಕಷ್ಟ ಅಂತ ಯಾರ ಹತ್ರ ಹೇಳ್ಕೋಬೇಕು ಮೇಡಮ್? ಇದು ಯಾಕಂದರೆ ಪ್ರತಿಯೊಬ್ಬರಿಗೂ ಅದನ್ನು ತಟ್ಟಬೇಕು ಜನರಿಗೆ. ದಯವಿಟ್ಟು ನನ್ನ ಕೈ ಮುಂದೆ ಕೇಳ್ಕೋತೀನಿ, ನಂದು ಬೇರೆ ಡಿಸ್ಟಿಕ್ ಅವನು, ನಾನು ಯಾಕೆ ಈ ಥರ ಕೇಳ್ಕೋತೀನಿ ಅಂದರೆ, ಜನಗಳಿಗೆ ಒಳ್ಳೆ ರೀತಿ ಆಗಬೇಕು. ರೋಡ್ ಚೆನ್ನಾಗಿದ್ದರೆ ಜನಗಳು ಚೆನ್ನಾಗಿರ್ತಾರೆ. ಏನಂದ್ರೆ ಈಗ ಪಾಲಿಟಿಕ್ಸ್ ಅವ್ರು ಈ ಥರ ಮಾಡ್ತಾರೆ ಅಂತ ದಯವಿಟ್ಟು ಅದನ್ನು ನನಗಂತೂ ಸರಿಪಡ್ತು ಮೇಡಮ್. ನಮ್ಮ ಕಡೆ ಇರೋವಂಥ ಬೇರೆ ಡಿಸ್ಟಿಕ್ಕಲ್ಲಿ ನಾವು ಚೆನ್ನಾಗಿರೋದಕ್ಕೆ ನಾವು ಈ ಥರ ಹೇಳ್ತೀವಿ ಅಂದರೆ, ನಾವು ಹೇಳ್ತೀವಿ ಬೇರೆ ಡಿಸ್ಟಿಕ್ ಬಗ್ಗೆ ನಾವು ಕೆಟ್ಟದನ್ನು ಒಮ್ಮೆ ಇಲ್ಲ. ನಾವು ಇರೋ ಜಾಗನ ಸ್ವಚ್ಛತೆಯಾಗಿರ್ಬೇಕು ನಮ್ಮ ಅಭಿಪ್ರಾಯ. ನಾವಿರೋ ಜಾಗನು ನಮ್ಮ ಮನೆ ಹೇಗಿರುತ್ತೋ ಹಾಗೇನು ಹೊರಗಡೆನೂ ಕೂಡ ಅದೇ ಥರ ಚೆನ್ನಾಗಿ ಇರಬೇಕು. ಆದಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್. ಇದು ರೋಡ್ ವೈಡ್ನಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ ಟೈಮ್ನಲ್ಲಿ ಕಂಪ್ಲೀಷನ್ ಆಗದೇ ಇರೋದು ಈಸ್ ದ ಮೇನ್ ರೀಸನ್ ಫಾರ್ ದಿಸ್ ಡಿಸ್ಟರ್ಬೆನ್ಸ್. ಸೊ ಹೆಂಗೆ ಸರಿಪಡಿಸ್ಬೋದು ಸರ್ ಇದನ್ನು? ಇಮಿಡಿಯೇಟ್ ರೆಡಿ ಮಾಡಬೇಕಲ್ಲ ರೋಡು. ಯಾರಿದ್ದಾರೆ ಪೊಲಿಟಿಷಿಯನ್ ಅಂತ ಯು ಟು ಫೈಂಡ್ ಔಟ್, ಅವ್ರಿಗೆ ಹಾಕಬೇಕು, ಪ್ರೆಷರ್ ಹಾಕಬೇಕು. ಅದೇ ಲೋಕಲ್ ರೆಪ್ರೆಸೆಂಟೇಟಿವ್ಸ್ಗೆ ಅದು ತೊಗೊಂಡಿರ್ತಾರೆ, ಬಜೆಟ್ ತೊಗೊಂಡಿರ್ತಾರೆ, ಅವ್ರು ಯಾರು ಕಾಂಟ್ಯಾಕ್ಟ್ ಕೊಟ್ಟಿರ್ತಾರೆ ಅವ್ರಿಗೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಪಬ್ಲಿಕ್ ಎಲ್ಲಿ ತನಕ ಫೋರ್ಸ್ ಮಾಡೋದಿಲ್ಲ ಅಲ್ಲಿ ತನಕ ಇದೇ ಥರ ಅವ್ಯವಸ್ಥೆ ನಡೀತಾನೆ ಇರುತ್ತೆ. ಡೈಲಿ ಪಬ್ಲಿಕ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಆಟೋ ಡ್ರೈವರ್ಸ್ ಎಲ್ಲರೂ ಮಾಡಿದ್ದಾರೆ, ಬಟ್ ಏನು ಇಂಪ್ರೂವ್ಮೆಂಟು ಇಲ್ಲ. ಅದೇ ನೀವು ಕನ್ಸರ್ನ್ಡ್ ಆ ಪುಡಾರಿಗಳಿಗೆ ಕೇಳಬೇಕು, ಕ್ವಶನ್ಸ್ ಕೇಳಬೇಕು, ಅವಾಗ ಯು ವಿಲ್ ಗೆಟ್ ದಿ ಆನ್ಸರ್ ಮೇಡಮ್. ಆ್ಯಕ್ಚುಲಿ ಹೌದಲ್ಲ, ಓಕೆ. ಇಲ್ಲಿ ಬಹುಶಃ 2 ರೀತಿಯ ಧಾರೆಗಳಿವೆ ಅನ್ಸುತ್ತೆ ನನಗೆ. ಅಂದರೆ ಒಂದು ನಾಗರಿಕರ ನಿರ್ಲಕ್ಷ್ಯ ಒಂದು, ಎರಡನೇದು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸದೆ ಇರೋದು ಭಾಳ ಮುಖ್ಯವಾದ ಒಂದು ತೊಂದರೆ ಅಂತಲೇ ಹೇಳಬೇಕು. ಯಾಕೆಂದರೆ ಸಮಯಕ್ಕೆ ಜನಗಳಿಗೆ ಕಷ್ಟಗಳಿಗೆ ಆಗದೇ ಇರುವಂಥ ಈ ಒಂದು ಸಮಸ್ಯೆ ಪರಿಹಾರ ಆಗದಿರೋ ಹಿಂಗೆ ಉಳಿದಿರೋ ಕಾರಣನೇ ಜನಪ್ರತಿನಿಧಿಗಳು ಇತ್ತ ಕಡೆ ಮುಖ ಮಾಡದೇ ಇರೋದು. ಒಂದು ಮಳೆ ಬಂದರೆ ಅಥವಾ ಈ ಥರ ಜೋರು ಮಳೆ ಬಂದರೆ ಅಥವಾ ಈ ಥರ ಎರಡನೇದು ಈ ಥರ ದಿಢೀರಂಥವ್ರನ್ನ ವರ್ಗಾವಣೆ ಮಾಡೋದು ತೆಗೆದುಬಿಡೋದು ಮಾಡಿದ್ರೆ ಅವ್ರ ಬದುಕನ್ನು ನೋಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಕೂಡ ಯಾವುದೇ ಒಂದು ಶಾಶ್ವತವಾದ ಪರಿಹಾರವನ್ನು ನೋಡಲಿಕ್ಕೆ ಸರಿ ಮಾಡ್ಬೋದು ಅಂತಂದರೆ ಜನಪ್ರತಿನಿಧಿಗಳು ಅಥವಾ ನಮ್ಮ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಆರ್ ಸಿ ಕಳಿಸಿದಂಥವರು ಬಂದು ಇದು ಏನು ಅವರಿಗೆ ಇದರಿಂದ ಏನು ನಷ್ಟ ಆಗುತ್ತೆ ಅದನ್ನು ಹೆಂಗೆ ತುಂಬಿಕೊಡ್ಬೋದು ಅಂತ ನೋಡ್ಬೋದು. ಒಂದು ಇದರಿಂದ ಜನಸಾಮಾನ್ಯರು ಓಡಾಡ್ತಾ ಇದಾರಲ್ಲ ಅವ್ರಿಗೇನು ಕಷ್ಟ ಆಗುತ್ತೆ ಅಂತ ನೋಡ್ಬೋದು. ಪ್ರಾಕೃತಿಕ ವಿಕೋಪಗಳು ಬಂದಾಗ ಯಾವ ರೀತಿಯಲ್ಲಿ ಇಬ್ಬರಿಗೂ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಬೇಕು. ಇದು ಯಾವುದೂ ಇಲ್ಲದಿರೋ ಒನ್ ಸೈಡೆಡ್ ಒನ್ ವೇ ಟ್ರಾಫಿಕ್ ಥರ ಆಗಿಬಿಟ್ಟು ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಚಲತಿ ಕಾ ನಾಮ್ ಗಾಡಿ ಅಂತ ನಡೀತಾ ಇದೆ. ಇದು ಒಂದು ರೀತಿಯ ತಮಾಷೆ ಅನಿಸಲ್ಲ ನನಗೆ, ಇದು ಒಂದು ರೀತಿಯ ವ್ಯಂಗ್ಯ ಅನಿಸುತ್ತೆ. ಈ ವಿಡಂಬನೆಗೆ ಅಥವಾ ಈ ಒಂದು ಕೋಲಾರದ ಜನರ ಕಷ್ಟಗಳಿಗೆ ಯಾರು ಸ್ಪಂದಿಸೋರು ಇಲ್ವಾ ಅಂದರೆ ಇವತ್ತಿನವರೆಗೂ ಸ್ಪಂದಿಸೋರು ಯಾರು ಇಲ್ಲ. ಅದು
ಕೇವಲ ನಾಗರಿಕರು ಜನಪ್ರತಿನಿಧಿಗಳ ಜೊತೆಗೆ ಇವರನ್ನು ನಾವು ಗಮನಿಸದೇ ಇದ್ರೆ, ಇವ್ರ ಬದುಕು ಏನಾಗಬೇಕು ಅಂತ ಆ ಮುಂದಾಲೋಚನೆನೂ ಇಲ್ಲದೆ ಇದ್ರೆ ಇದು ಶಾಶ್ವತವಾಗಿ ಎಡದಂಗಾಗುತ್ತೆ ಸಮಸ್ಯೆ, ಯಾವ ಪರಿಹಾರವೂ ಸಿಗಲ್ಲ. ಆದ್ದರಿಂದ ಜನಪ್ರತಿನಿಧಿಗಳ ಜವಾಬ್ದಾರಿ, ನಾಗರಿಕರ ಒಂದು ಎಚ್ಚರಿಕೆ ಮನೋಭಾವ ಮತ್ತು ಕೂಲಿ ಕಾರ್ಮಿಕರು ದಿನಗೂಲಿಗಳು ಏನು ಹೇಳಬೇಕು ಅಂದರೆ ಅವರು ನಮಗೂ ಒಂದು ಜವಾಬ್ದಾರಿ ಇದೆ ಅಂತ, ನೈತಿಕ ಬಾಧ್ಯತೆ ಇದೆ ಅಂತ ಅವ್ರು ಬರಬೇಕು. ಇದು ನಾವು ಎಮ್ಮೆ ಚರ್ಮ ಅಂತೇಳಿ ಎಷ್ಟೇ ಹೇಳಿದ್ರು ಕೂಡ ಬರಲಿಲ್ಲ ಅಂತಂದರೆ ನಾವು ಇಂಥವ್ರನ್ನ ಆಡಿಸಿ ಕಳಿಸಿದ್ದು ಯಾಕೆ ಅನ್ನೋ ಅನುಮಾನ ನಮಗೆ ಬರುತ್ತೆ. ಇದು ನನ್ನ ಟೀಕೆ ವೈಯಕ್ತಿಕವಾಗಲ್ಲ, ಇಲ್ಲ ಖಂಡಿತ ಅನಿಸುತ್ತೆ. ಆ ಥರದ ಬೇಸರ ನಿರಾಶೆ ಪ್ರಜಾಪ್ರಭುತ್ವದಲ್ಲಿ ಆರಿಸಿ ಕಳಿಸಿದ ಮೇಲೆ ನಮ್ಮ ಜನತೆಯ ಕಷ್ಟೋತ್ತರಗಳಿಗೆ ಆಶೋತ್ತರಗಳಿಗೆ ಸ್ಪಂದಿಸಲಿಲ್ಲ ಅಂದರೆ ನಾವು ತಪ್ಪು ಮಾಡಿದ್ವಾ ಅನ್ನೋ ಒಂದು ಬೇಸರ ಖಂಡಿತ ಇರುತ್ತೆ. ಇನ್ನಾದರೂ ಮುಂದಕ್ಕೆ ಆಶಾವಾದಿಗಳಾಗಿರೋಣ ಅಂದರೆ ಮೂರು ರೀತಿಯಲ್ಲಿ ಇದನ್ನು ಪರಿಗಣಿಸಬೇಕು. ಅವ್ರ ಬದುಕು ಹಾಳಾಗಬಾರ್ದು, ಮತ್ತು ನಮ್ಮ ಜನಸಾಮಾನ್ಯರನ್ನು ರಕ್ಷಣೆ ಮಾಡಬೇಕು. ಮೊದಲು ಎಲ್ಲದಕ್ಕಿಂತ ಮುಖ್ಯವಾಗಿ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿ ಏನು, ಯಾತಕ್ಕೆ ಆರಿಸಿ ಕಳಿಸಿದ್ದಾರೆ, ಯಾತಕ್ಕೆ ನಾವು ಈ ಕೆಲಸ ಮಾಡಬೇಕು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ, ಕನಿಷ್ಠ ಪ್ರಜ್ಞೆ ಇದ್ದಾಗ ವಿವೇಚನೆ ಸಾಧ್ಯ ಅಂತ ನನಗನ್ಸುತ್ತೆ. ಅದಕ್ಕೆ ಅಪ್ರೂವ್ ಆಗಿದೆ, ಗೊತ್ತಾಯ್ತಾ? ಕಾಂಟ್ರಾಕ್ಟ್ರ್ ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ರ್ ಕೆಲಸ ಮಾಡಬೇಕಾದ್ರೆ ಎಲ್ಲಾದರೂ ಅಪ್ಸೆಟ್ ಬಂದು ನಿಲ್ಲಿಸ್ತಾರೆ, ಗೊತ್ತಾಯ್ತಾ? ನಿಲ್ಲಿಸ್ತಾ ಏನಾಗ್ತದೆ, ಈಗ ಅಲ್ಲಿ ಎಲೆಕ್ಟ್ರಿಕ್ ಇದು ಕಾಂಟ್ರಾಕ್ಟ್ರ್ ನಿಲ್ಲಿಸ್ತಾರೆ ಕೆಲಸ, ಕಾಂಟ್ರಾಕ್ಟ್ರ್ ಕೆಲಸ ನಿಲ್ಲಿಸ್ತಾರೆ. ಆಮೇಲೆ ಕೆಲವು ಕಡೆ ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ, ಹೊಡಿಬಾರ್ದು ಬಿಲ್ಡಿಂಗ್ಸ್ ಅಂತ. ಅಲ್ಲಿ ದೇವಸ್ಥಾನ ಇತ್ತು, ದೇವಸ್ಥಾನ ಹೊಡೆದಾಯಿತು, ಈ ದೇವಸ್ಥಾನ ಹೊಡಿಬೇಕು, ಇಲ್ಲಿ ಬಿಲ್ಡಿಂಗ್ ಆ ಮೂರು ಬಿಲ್ಡಿಂಗ್ ಹೊಡಿಬೇಕು, ಅದಕ್ಕೆ ಸ್ಟೇ ಇದೆ, ಸ್ಟೇ ವೆಕೇಟ್ ಅಲ್ಲಿ ಮಾಡ್ತಾರೆ. ಹೌದು, ಅದಕ್ಕೆ ಮುನ್ಸಿಪಾಲ್ಟಿಗೂ ಪಿ ಡಬ್ಲ್ಯೂಗೂ ಡಿಸ್ಪ್ಯೂಟು. ನಮ್ಮ ರಸ್ತೆ ಅಂತ ಮುನ್ಸಿಪಾಲ್ಟಿ ಅವರು, ನಮ್ಮ ರಸ್ತೆ ಅಂತ ಪಿ ಡಬ್ಲ್ಯೂ ಅವರು, ಪಿ ಡಬ್ಲ್ಯೂ ಅವರು ಮಾಡಲ್ಲ, ಮುನ್ಸಿಪಾಲ್ಟಿ ಅವರು ಮಾಡಲ್ಲ, ಏನು ಮಾಡೋಕ್ಕಾಗ್ತದೆ? ಏನು ಸರಿ ಮಾಡಿಸ್ತಾರೆ? ನಮ್ಮ ಜನಪ್ರತಿನಿಧಿಗಳು, ಎಮ್ ಎಲ್ ಎಗಳು, ಎಂ ಪಿಗಳು ಹೋಗಬೇಕು, ಅರ್ಜೆಂಟ್ ಮಾಡಬೇಕು, ಮಾಡಿಸ್ಬೇಕಮ್ಮ. ತಪ್ಪು ನಮ್ಮ ನಮ್ಮವ್ರದ್ದೇ ರಾಜಕಾರಣ ಇದೆ ತಪ್ಪು. ಹೌದು, ನಾವೇ ಎಲೆಕ್ಟ್ ಮಾಡಿದ್ದೀವಿ, ಆದರೂ ಅವರು ಕಿವಿ ಮೇಲೆ ಹಾಕಲ್ಲ, ಅವ್ರ ಕಣ್ಣು ಕಾಣಿಸೋದು ಎಷ್ಟೋ ಗುಂಡಿಗಳು ಬಿದ್ದೈತೆ, ಮಣ್ಣು ತಂದು ಹಾಕಲ್ಲ, ಸಿಮೆಂಟ್ ಮಾಡಲ್ಲ, ತೊಂದರೆ ಆಗ್ತದೆ ಅಷ್ಟೇ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಲೇಟ್ ಆದಷ್ಟು ಅವ್ರಿಗೆ ಎಸ್ ಆರ್ ರೇಟ್ ಜಾಸ್ತಿ ಆಗ್ತದೆ. ಈ ವರ್ಷ ಮಾಡಲಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಎಸ್ ಆರ್ ರೇಟ್ ಜಾಸ್ತಿ ಆಗ್ತದೆ. ಇವತ್ತು 10 ಲಕ್ಷ ಇದ್ದಿದ್ದು ಅವ್ರು 15 ಲಕ್ಷ ಆಗ್ತದೆ, ಮಾಡ್ತಾರೆ, ಏನು ಮಾಡೋಕ್ಕಾಗ್ತದೆ? ರಸ್ತೆ ಎಲ್ಲ ಚೆನ್ನಾಗಿದ್ರೆ ನಾವು ಅನುಕೂಲ ಮಾಡ್ಕೊಳಕ್ಕೆ ಸಿದ್ಧ ಇದ್ದೀವಿ ನಾವು, ಅಷ್ಟೇ ನಮ್ಗೆ ಬೇಕಾಗಿರೋದು. ನಮ್ಗೆ ರೋಡು ನೋಡ್ತಾ ಇದ್ದೀರಲ್ಲ, ಆ ರೋಡು ಈ ರೋಡು ಆ ಕಡೆ ರೋಡು ಅಂಬಾರ್ಪೇಟೆ ರೋಡು ಎಲ್ಲ ಅಧ್ವಾನ ಆಗಿಬಿಟ್ಟಿದೆ. ಆ ಥರ ಮಾಡಿಕೊಟ್ರೆ ನಾವು ಸದ್ಯಕ್ಕೆ ಗಾಡಿಗಳಿಗೆ ನಾವು ಪ್ರಕ್ಲರ್ ಆಗಿ ಓಡಿಸ್ಕೊಂಡಿರ್ತೀವಿ ಅಷ್ಟೇ ನಮ್ಮ ಇದಕ್ಕೆ. ಯಾರು ತಪ್ಪು ಅಂತೀರಾ? ಸರ್ಕಾರದೇ ತಪ್ಪು. ಏನು ಮಾಡಿದ್ರೆ ಸರಿ ಹೋಗುತ್ತೆ? ಈಗ ಅವರು ಏನೇನ ಅಧಿಕಾರ ತಗೊಂಡು ಏನೇನ ರೆಡಿ ಮಾಡಿಕೊಡ್ಬೇಕು ನಮ್ಗೆ. ಏನಂತ ತಿಳ್ಸೋದು ಮೇಡಮ್, ಎಷ್ಟು ಸತಿ ಅಂತ ತಿಳ್ಸೋದು? ಒಂದು ಸತಿ, ಎರಡು ಸತಿ? ಏನಾನ ಬೇಕು ಅಂದ್ರೆ ನಮ್ಮ ಮನೆ ಹತ್ರ ಬರ್ತಾರೆ, ಬೀದಿಗಳೊಳಗೆ ಓಡಾಡ್ತಾ ಇರ್ತಾರೆ. ತಿರ್ಗಾ ನಾವು ಹೇಳಿದ್ರೆ ಏನು ಕೆಲಸ ಮಾಡ್ಕೊಳಲ್ಲ, ಏನು ಅದ್ವಾನಕ್ಕೆ ಏನು ಕೆಲಸ ಮಾಡ್ಕೊಳಲ್ಲ ಅವು ಅಂತ ಹೇಳ್ತೀರಾ? ಕೋಲಾರ ಜಿಲ್ಲೆ ಇದು ಅಂದರೆ ಇದು ಏನು ಪ್ರಾಬ್ಲಮ್ ಇಲ್ಲ, ಇದು ಎಲ್ಲ ರೋಡ್ ಪ್ರಾಬ್ಲಮೇ ಇರೋದು ಆಗಿದೆ. ಅಕ್ಕಪಕ್ಕ ಇರೋದು ಹಳ್ಳಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಈಗ ಮುಲ್ಬಾಗಲ್ಲೇ ಬಂಗಾರಪೇಟೆ ನೋಡಿ, ರೋಡ್ ಎಷ್ಟು ಚೆನ್ನಾಗೈತೆ. ನಮ್ಮ ಕೋಲಾರದಲ್ಲಿ ಅಷ್ಟು ಅದುಮಾನ ರೋಡ್ ಯಾವುದಿಲ್ಲ ಮೇಡಮ್. ರೋಡ್ ರೆಡಿ ಮಾಡಿ, ಫಸ್ಟ್ ರೆಡಿ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಒಂದು ಮಾತು ಹೇಳಿ ಇಷ್ಟಪಡ್ತಾ ಇದ್ದೀನಿ. ನಿನ್ನೆ ನಿಮ್ಮಂತ ಅವರು ಇಬ್ಬರು ಬಜೆಟ್ ಇಲ್ಲ, ಬಜೆಟ್ ಬಂದಿಲ್ಲ, ಇದು ಇಲ್ಲ, ಬಜೆಟ್ ಬಂದಿದ್ದ ನಾನು ಆ ಕಡೆ ಕಳ್ಸಿದ್ದೀನಿ, ಈ ಕಡೆ ಕಳ್ಸಿದ್ದೀನಿ ಹೇಳ್ತಾ ಇದೆ. ಇವತ್ತು ಏನ್ ಮಾಡ್ಬೇಕು ಹೇಳಿ? ಕೋಲಾರ ಎಲ್ಲ ಈ ಪರಿಸ್ಥಿತಿಗೆ ಯಾರ್ದು ತಪ್ಪಿಲ್ಲ, ಎಂ ಎಲ್ ಎ ತಪ್ಪು. ಇದು ಮೇನ್ ಅವ್ರ ಮನೆ ಎಷ್ಟಿದೆ ದೂರ, ಅಷ್ಟು ದೂರ ಅವರು ಇದು ಮಾಡಿದೆ, ರಸ್ತೆ ಮಾಡಿದೆ ಬಜೆತ್. ಆಮೇಲೆ ಇದು ಎಲ್ಲ ಇದು ಗಡಾಕ್ ಹೋದ್ರೆ ಹಂಗ ಮಾಡಿದ್ದೆ, ಹಿಂಗೆ ಹೋಗುವೆ. ಯಾರನ್ನ ಪ್ರೆಗ್ನೆಂಟ್ ಬಂದಿದ್ರೆ ರಸ್ತೆನಲ್ಲಿ ಇದು ಆಗ್ಬಿಡ್ತದೆ, ಏನು ಹೇಳಿ, ಡೆಲಿವರಿ ಆಗ್ಬಿಡ್ತದೆ ಆಟೋನಲ್ಲಿ ಹೋಗಿ. ಅಂದರೆ ಗಾಡಿಯಾಗ ಯಾರನ್ನ ಲೇಡೀಸ್ ಕೂತ್ಕೊಂಡ್ರೆ ಓಡ್ಸೋಕೆ ಆ ಬಾಧೆ, ಓಡ್ಸೋಕ್ಕಾಗಲ್ಲ. ಸದ್ಯ ಒಂದು ಏನಾರ ಹೆಚ್ಚು ಕಮ್ಮಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೂ ಈ ರೋಡು ನೋಡ್ಕೊಳ್ಳಿ ನೀವು, ಎಲ್ಲ ಬೀದಿಗಳಾಗ ಎಲ್ಲ ಹಳ್ಳಿಗಳಾಗ ರೋಡ್ ಚೆನ್ನಾಗಿದೆ. ನಮ್ಮ ಕೋಲಾರ ಡಿಸ್ಟಿಕ್ ಆಗ ರೋಡೇ ಚೆನ್ನಾಗಿಲ್ಲ. ಒಂದು ನಿಮಿಷ, ಇದು ಎಮ್ ಎಲ್ ಎ ಪ್ರಾಬ್ಲಮ್, ಎಮ್ ಎಲ್ ಎ ಟ್ರಬಲ್, ಇದು ಎಮ್ ಎಲ್ ಎ ಸರಿ ಇಲ್ಲ. ನಾನು ಒಂದು ಸರಿ ಹೇಳೋದು, ಎಮ್ ಎಲ್ ಎ ಪ್ರಾಬ್ಲಮ್ ಇದು. ಯಾಕಂದರೆ ಇದು ಎಮ್ ಎಲ್ ಎ ಇದು ಯಾಕಂದರೆ ಇದು ಕೋಲಾರ ಡಿಸ್ಟಿಕ್ಕು, ಕೋಲಾರ ಜಿಲ್ಲೆ ಹೆಂಗಿರಬೇಕು ಹಂಗಿರಬೇಕು. ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟ್ಲು, ಎಸ್ ಎನ್ ಆರ್ ಹಾಸ್ಪಿಟ್ಲು ಹೆಂಗಿರಬೇಕು ಹಂಗಿರಬೇಕು. ಯಾಕಂದರೆ ಅದು ಎಂಥವ್ರು ಹೋಗ್ತಾರೆ, ಗರ್ಭಿಣಿಯವ್ರು ಹೋಗ್ತಾರೆ, ಹೆಂಗಿರ್ತಾರೆ ಪ್ರಾಬ್ಲಮ್ಮು, ನಾವು ಹೆಂಗೆ ಹೋಗೋದು, ಅವ್ರು ಏನು ಹೇಳ್ತಾರೆ,
ಮೆಲ್ಲುಕೋಗಿ ಅಂತಾರೆ, ಮೆಲ್ಲುಕೋಗಂಗೆ ಇಲ್ಲ, ಎಲ್ಲ ಇದು ಹಳ್ಳದಿನ್ನ ಸ್ವಲ್ಪ ಜಂಪ್ ಮಾಡ್ದೆ ಅಯ್ಯೋ ಅಂತಾರೆ. ನಾವೇನ್ ಮಾಡ್ದಿ ಆ ಥರ ಪ್ರಾಬ್ಲಮ್ ಇದೆ. ಸರ್ಕಾರ ಅಧಿಕಾರ ಅವ್ರದ್ದು ಪ್ರಾಬ್ಲಮ್ ಇರೋದು, ಯಾಕಂದ್ರೆ ನೋಡ್ಕೊಂಡು ಅವ್ರು ಇದಾರ, ಅವ್ರು ಮೇನ್ ರೋಡ್ ಅಲ್ಲಿ ತಾರಾಡ್ತಾರ ಅವರು. ನಾವು ಮೇನ್ ರೋಡ್ ಆಗ್ಲಿ ಏರಿಯಾ ಒಳಗಡೆ ಆಗ್ಲಿ ಯಾವ್ದು ರೋಡ್ ಸರಿ ಇಲ್ಲ. ಹೇಳ್ಬೇಕಂದ್ರೆ ಪಕ್ಕದಲ್ಲಿ ಹಳ್ಳಿಗಳ ರೋಡ್ಗಳು ಸೂಪರ್ ಆಗಿದೆ, ಸೂಪರ್ ಆಗಿದೆ. ಇವಾಗ ನಮ್ ಕೋಲಾರದ ರೋಡ್ಗಳು ಯಾವ್ದು ಸರಿ ಇಲ್ಲ. ರೋಡ್ ಪ್ರಾಬ್ಲಮ್, ರೋಡ್ ಪ್ರಾಬ್ಲಮ್. ಹೇಳ್ಬೇಕಂದ್ರೆ ಗೌರ್ಮೆಂಟ್ ಅವರು ಯಾರು ದೊಡ್ಡವ್ರ ಅಧಿಕಾರ ಅವ್ರು ಇದಾರ, ಅವರು ಬಂದು ನೋಡ್ಕೊಂಡು ಇದ್ರ ಬಗ್ಗೆ ರೋಡ್ಗಳು ಚೆನ್ನಾಗಿ ಮಾಡ್ಬೇಕು. ಅವರು ಯಾರು ಕೇಳೋರಿಲ್ಲ, ಯಾರು ಮಾಡೋಂಗಿಲ್ಲ. ಇದು ಬರ್ತಾರೆ ಬರೀ ನೋಡ್ಕೊಂಡು ಹೋಗ್ತಾ ಇರ್ತಾರ ಅವರು ಅಷ್ಟೇ. ಅವರು ರೋಡ್ಗಳು ಚೆನ್ನಾಗಿ ಮಾಡ್ಬೇಕು. ಈ ರೋಡ್ಗಳಲ್ಲಿ ಆಂಬುಲೆನ್ಸ್ಗಳು ಹೆಂಗೆ ಓಡಾಡೋದು, ಹೆಂಗ್ ಓಡಾಡೋದು ಆಂಬುಲೆನ್ಸ್ಗಳು, ಆಟೋಗಳು ಹೆಂಗ್ ಓಡಾಡೋದು, ಪೇಷಂಟ್ಗಳ ಗಾಡಿಯೆಲ್ಲ ಸತ್ತಕ್ ಬಿಡ್ಬೇಕು. ಈಗ ರಸ್ತೆಗಳ ಬಗ್ಗೆ ಏನ್ ಹೇಳ್ತಾ ಇದೀರ ಅಂದ್ರೆ ರೋಡ್ಗಳು ಕ್ಲೀನ್ ಆಗಿ ಹಾಕ್ಬೇಕು ಅಷ್ಟೇ. ಪ್ಯಾಚ್ಗಳು ಹಾಕಿದ್ರೆ ಇರಲ್ಲ, ಹೊಸ ರೋಡ್ ಹಾಕ್ಬೇಕು. ಮತ್ತು ಹೆದ್ದಾರಿಗಳು ಸ್ವಲ್ಪ ಗುಂಡಿಗಳಾಗಿದೆ. ಮತ್ತು ಯಾರಾದರೂ ಸಾರ್ವಜನಿಕರು ಆಂಬುಲೆನ್ಸ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಗುಂಡಿಗಳು ಜಾಸ್ತಿ ಇದೆ. ಇದ್ರ ಬಗ್ಗೆ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಆದಷ್ಟು ಬೇಗ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಇದನ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕೆಂದು ಸಾರ್ವಜನಿಕರ ಒತ್ತಾಯ. ತಪ್ಪು ಯಾವುದಂತ ಇಲ್ಲಿ ಭಾರಿ ವಾಹನಗಳು ಬರ್ತಾ ಇರುತ್ತೆ, ಆದ್ದರಿಂದ ರಸ್ತೆ ಹದಗಟ್ಟಿದೆ. ಇದರಿಂದ ಏನೋ ನಾವು ಶಾಸಕರಿಗೂ ಮತ್ತು ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಈ ರಸ್ತೆಗಳು ಸ್ವಲ್ಪ ಸರಿ ಮಾಡಬೇಕೆಂದು ಸಾರ್ವಜನಿಕರಿಗೆ ಒತ್ತಾಯದ ಮೇಲೆ. ಇದೆಲ್ಲ ಫಸ್ಟ್ ರೋಡ್ಗಳು ವಿಡಿಯೋ ಹಿಡ್ದು ಅದ್ರ ಇದ್ರ ಜೊತೆ ಅಲ್ಲಿ ಅದು ಹಾಕಿ ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ. ಮೇನ್ ರೋಡ್ಗಳಲ್ಲಿ ಓಡಾಡೋದ್ರೆ ಅರ್ಥ ಆಗಲ್ಲ. ಏರಿಯಾ ಒಳಗಡೆ ಆಗಲಿ, ಮೇನ್ ರೋಡ್ ಈ ಸಿಟಿ ಒಳಗಡೆ ಆಗಲಿ. ಕೆಲವರು ಶಾಸಕರ ತಪ್ಪೆನ್ನುತ್ತಾರೆ, ಇನ್ನ ಕೆಲವರು ತಮ್ಮದೇ ತಪ್ಪನ್ನುತ್ತಾರೆ. ಒಟ್ಟಾರೆಯಾಗಿ ತಪ್ಪು ಯಾರದೇ ಇರಲಿ, ತಪ್ಪನ್ನು ಪ್ರಶ್ನಿಸುವವರು ಇದ್ದರೆ ಮಾತ್ರ ಸಮಾಜ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ. ಇದು ಹಿಂದಿ ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.